Hi guys, welcome back to my channel. ಇವತ್ತು ಸಾಂಪ್ರದಾಯಿಕ ರಂಗೋಲಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನನಗೆ ಗೊತ್ತಿರೋಷ್ಟು ಧನುರ್ಮಾಸದಲ್ಲಿ ಹೆಚ್ಚಾಗಿ ನಾವು ಈ ಥರ ರಂಗೋಲಿಗಳನ್ನು ಬಿಡಿಸ್ತೀವಿ. ಭಗವಂತನ ಅನುಗ್ರಹಕ್ಕಾಗಿ ರೂಪ ತಳೆದ ಕಲೆಯ ರಂಗವಲ್ಲಿ ರಂಗೋಲಿ ಪ್ರತಿ ಮನೆಗಳಲ್ಲೂ ಬಿಡಿಸ್ತೀವಿ ನಾವು ಲಕ್ಷ್ಮಿಯನ್ನು ಸ್ವಾಗತಿಸಲು. ಈ ರಂಗೋಲಿ ಬಿಡಿಸೋದ್ರಿಂದ ನಮಗೊಂದು ಶುದ್ಧ ಪ್ರವೇಶ ಆಗಿರುತ್ತೆ, ಮತ್ತು ರಂಗೋಲಿ ಇಲ್ಲದ ಹಿಂದೂ ಮನೆಗಳು ದುರಾದೃಷ್ಟವನ್ನು ಉಂಟು ಮಾಡಬಹುದು. ಇದು ಒಂದು ರಂಗೋಲಿ ಅನ್ನೋದು ಒಂದು ಸಾಂಪ್ರದಾಯಿಕ ಆಕರ್ಷಣೆ. ಸೊ ನೋಡಿ, ನಾನು ಗೊತ್ತಿರೋ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ರಂಗೋಲಿಗಳೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.